ಕೂಡ ಇಲ್ಲ, ಇಂಟರ್ವ್ಯೂ ಕೂಡ ಇಲ್ಲ. ಹೇಳಿ, ಕಾರಿಡಾರ್ ಅಲ್ಲಿ ಡಿಕೆ ಸುರೇಶ್ ಅವರು ಮುಖಾಮುಖಿ ಆದಾಗ ಕ್ಲಾಶ್ ಆಯ್ತು ನೋಡಿ, ಏನಾಯ್ತು? ನಾನು ವಿಧಾನಸಭೆಯಲ್ಲಿ ಶಾಸಕಾಂಗ ಸಭೆ ಮುಗಿಸಿ ಹೊರಟಾಗ ಡಿಕೆ ಸುರೇಶ್ ಅವರು, ನಾನು ಹೋಗಿದ್ದೆ ಮುಂದೆ ಹೋಗಿದ್ದೆ ಆಫೀಸ್ ಕಡೆ ಹೋಗ್ತಾ ಇದ್ದೆ, ಡಿಕೆ ಸುರೇಶ್ ಅವರು ನನ್ನ ಕರೆದ್ರು, ಎಂ ಬಿ ಪಾಟೀಲ್ ರೇ ಅಂತ ಕರೆದ್ರು, ಪ್ರೀತಿಯಿಂದ ಕರೆದ್ರು. ಎಂ ಬಿ ಪಾಟೀಲ್ ಕರೆದ್ರೆ ನಾನು ವಾಪಸ್ ಬಂದೆ ಅಲ್ಲಿ, ಗಟ್ಟಿಯಾಗಿರ್ರಿ ಎಂ ಬಿ ಪಾಟೀಲ್ ರೇ ಅಂದರು, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಏನ್ರಿ ಮಾತಾಡ್ತೀನಿ ಅಂತ ಹೇಳಿದೆ, ನಾನು ಆಫೀಸ್ ಕೊಟ್ಟಿದ್ದೀನಿ ಮಾತಾಡ್ತೀನಿ ಅಂತ ಹೇಳಿದೆ. ಇದನ್ನು ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟರು, ಅದು ಮಾಡಿದರು, ಅದೆಲ್ಲ ಸುಳ್ಳು. ಡಿ ಕೆ ಶಿವಕುಮಾರ್ ಅವರು ನನಗೆ ವಾರ್ನಿಂಗ್ ಕೊಟ್ಟಿಲ್ಲ, ನಾನು ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿಲ್ಲ, ನನಗೆ ವಾರ್ನಿಂಗ್ ಕೊಡೋಂಥವ್ರು ಕೂಡ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ವಾರ್ನಿಂಗ್ ಕೊಡೋಂಥವ್ರು ಯಾರೂ ಇಲ್ಲ. ವಾರ್ನಿಂಗ್ ಗಿರ್ನಿಂಗ್ ನಮ್ಮ ಡಿಕ್ಷನರಿಯಾಗ ನಾವು ಕೊಡ್ತೀವಿ ಹೊರತು ತಗೊಳ್ಳೋದಿಲ್ಲ. ಅರೆ, ಹೀಗಾಗಿ ಪಾಪ ಸುಮ್ಸುಮ್ನೆ ಅವರ ಹೆಸರನ್ನ ತಪ್ಪಾಗಿ ಇದು ಮಾಡುವಂಥದ್ದು ಬೇಕಾಗಿಲ್ಲ. ಅವರು ಪ್ರೀತಿಯಿಂದ ಎಂ ಬಿ ಪಾಟೀಲ್ ಅಂತ ಕರೆದ್ರು, ನಾನು ಮುಂದೆ ಹೋಗಿದ್ದೆ ಅಲ್ಲಿ, ನಾನು ಕರೆದ್ರು, ಕರೆದ್ಮೇಲೆ ಬಂದೆ, ಬಂದು ಒಂದು ದಿವಸ ಗಟ್ಟಿಯಾಗಿರ್ರಿ ಅಂತಂದ್ರು, ಒಂದು ಇದು ಮಾಡ್ಲಿಕ್ಕೆ ಪ್ರೀತಿಯಿಂದ ಗಟ್ಟಿಯಾಗಿರ್ರಿ ಅಂತಂದ್ರು, ಕೇಳಿದ್ರೆ ಗಟ್ಟಿಯಾಗಿರ್ರಿ ಅಂತ ಪ್ರೀತಿಯಿಂದ ಮಾತಾಡಿದ್ರು. ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಮೇಲೆ ಜೊತೆ ಮಾತಾಡ್ತೀನಿ ಅಂತ ಇಷ್ಟೇ ಆಗಿರುವಂತಹದ್ದು. ಅವ್ರಿಗೆ ನಾನು ವಾರ್ನಿಂಗ್ ಮಾಡುವಂತಹದ್ದು ಅದು ಯಾವುದು ಕೂಡ ಆಗಿಲ್ಲ. ಸುಮ್ ಸುಮ್ಮನೆ ಈ ರೀತಿ ಎಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಕ್ ಹೋಗ್ಬೇಡಿ. ಮತ್ತು ನಾನು ಎಂ ಬಿ ಪಾಟೀಲ್ ಅಷ್ಟೇನು ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ, ಅಥವಾ ಡಿ ಕೆ ಸುರೇಶ್ ಅವರು ಕೂಡ ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳಿ, ಅವರು ಅಷ್ಟು ವೀಕ್ ಆಗಿಲ್ಲ, ನಮ್ಮ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ಈ ರೀತಿ ತಪ್ಪ ಏನೋ ಒಂದು ಬಿಂಬಿಸುವಂತ ಕೆಲಸ ಆಗ್ಬಾರ್ದು, ಇದು ನನ್ನ ಸ್ಪಷ್ಟನೆ. ಇದನ್ನ ನೋಡಿ ನೋಡಿ ನೋಡಿ, ಏನೂ ಇಲ್ಲ, ಪ್ರೀತಿನ ಎಂ ಬಿ ಪಾಟೀಲ್ ರೇ ಅಂತ ಪ್ರೀತಿನ ಕರೆದ್ರು ನಾನು ಹೋಗ್ತಾ ಇದ್ದೆ ಅಲ್ಲಿಂದ. ವಿಸ್ತಾರ ನ್ಯೂಸ್, ನಿಖರ ಜನಪರ.